ಸಮಸ್ತ ಜನತೆಗೆ ನಮ್ಮ ಒನ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಇದು ನಮ್ಮ ಜಿಲ್ಲೆಯ ಒನ್ ಅಂಡ್ ಓನ್ಲಿ ಟ್ರೂ ಅಂಡ್ ಟ್ರಾನ್ಸ್ಪರೆಂಟ್ ಆನ್ಲೈನ್ ನ್ಯೂಸ್ ಚಾನೆಲ್. ದೆನ್ ವೈ ಆರ್ ವಿ ವೇಟಿಂಗ್ ಫಾರ್? ನಾನು ನಿಮ್ಮ ಸುಮನ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಮಾನ್ಯ ಶಾಸಕರಾದ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಸುಂದರಪಾಳ್ಯ ಗ್ರಾಮದಲ್ಲಿ ಪ್ರಾರಂಭಿಸಿರುವ ವೆಲ್ನೆಸ್ ಕ್ಲಿನಿಕ್ ಕೇಂದ್ರವನ್ನ ಉದ್ಘಾಟಿಸಿದರು. ಉದ್ಘಾಟನೆ ನಂತರ ಮಾತನಾಡಿದ ಅವರು, ಸುಂದರಪಾಳ್ಯ ಗ್ರಾಮದಲ್ಲಿ ವೆಲ್ನೆಸ್ ಕ್ಲಿನಿಕ್ ಪ್ರಾರಂಭ ಆಗಿರುವುದರಿಂದ ಈ ಭಾಗದ ಸಾರ್ವಜನಿಕರಿಗೆ ತುರ್ತು ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಸಿಗಲಿದೆ ಹಾಗೂ ಸಣ್ಣ ಪುಟ್ಟ ಅನಾರೋಗ್ಯ ಸಂದರ್ಭದಲ್ಲಿ ಬೇತಮಂಗಲ ಅಥವಾ ಗುಡ್ಡಹಳ್ಳಿ ಆಸ್ಪತ್ರೆಗೆ ಹೋಗುವ ಕಷ್ಟ ತಪ್ಪಿದಂತಾಗಿದೆ ಅಂತ ಹೇಳಿದರು. ಸುಂದರಪಾಳ್ಯ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪಿಸುವುದಕ್ಕೆ ಮಾನ್ಯ ಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದು ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿದ್ದು ಎಲ್ಲಾ ರೀತಿ ಪ್ರಯತ್ನ ನಡೆಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾರಂಭಿಸಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಕೋವಿಡ್ ಸೋಂಕು ತಗುಲದಂತೆ ಬಳಸುವ ಪರಿಕರಗಳನ್ನು ವಿತರಿಸಿದರು. ಹಳ್ಳಿಗಳಲ್ಲಿ ಎಲ್ಲರೂ ಕೋವಿಡ್ ಲಸಿಕೆ ಪಡೆಯುವಂತೆ ಜಾಗೃತಿ ಮೂಡಿಸಲು ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ತಿಳಿಸಿದರು. ವೆಲ್ನೆಸ್ ಕ್ಲಿನಿಕ್ ಬಳಿ ಹಾಜರಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ಹಲವು ಮುಖಂಡರಿಗೆ ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವುದಕ್ಕೆ ಕೋರಿ ಲಸಿಕೆ ಹಾಕಿಸಿದರು. ಈ ಸಂದರ್ಭದಲ್ಲಿ ಡಾ ವಿಶ್ವನಾಥ್ ರೆಡ್ಡಿ, ಸುಂದರಪಾಳ್ಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀರಾಮ್ ಬಾಬು, ಉಪಾಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ, ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಪ್ರಮುಖ ಮುಖಂಡರು ಹಾಜರಿದ್ದರು. ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಶ್ರಮಿಕ ವರ್ಗ ಹಾಗೂ ಬಡ ಕುಟುಂಬಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಅಕ್ಕಿ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಬೇತಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 8 ಬ್ಲಾಕ್ಗಳಲ್ಲಿ ಬಿಪಿಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಅಕ್ಕಿ ವಿತರಣೆ ಮಾಡಿದರು. ಬೇತಮಂಗಲ ಗ್ರಾಮ ಪಂಚಾಯಿತಿಯ 8 ಬ್ಲಾಕ್ಗಳಲ್ಲಿ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವವರು ಮತ್ತು ಪಡಿತರ ಚೀಟಿ ಇಲ್ಲದವರು ಸೇರಿ 2200 ಕುಟುಂಬಗಳು ಸದುಪಯೋಗ ಪಡೆದಿರುತ್ತಾರೆ. ಈ ಸಂದರ್ಭದಲ್ಲಿ ಆಮು ಲಕ್ಷ್ಮೀನಾರಾಯಣ, ವಿಜಯ ರಾಘವೇಂದ್ರ, ದುರ್ಗಾ ಪ್ರಸಾದ್, ಅನಂತರಾಮಪುರದ ಮುಖಂಡರಾದ ನಾರಾಯಣಪ್ಪ, ಪ್ರಮುಖ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಇದನ್ನ ಪ್ರಪೋಸಲ್ ಇಟ್ಟಿದೀವಿ 2 ವರ್ಷದಿಂದ. ಇದು ಪಿ ಎಚ್ ಸಿ ಪ್ರಪೋಸಲ್ ಇರೋದು. ಎಕ್ಸ್ಟೆನ್ಷನ್ ಕ್ಲಿನಿಕ್ಗೆ ಸರಿಯಾಗಿ ರನ್ ಆಗಿಲ್ಲ ಅಂದ್ರೆ ಪಿ ಎಚ್ ಸಿ ಹೇಗೆ ಬರುತ್ತೆ? ಬಟ್ ಇಲ್ಲಿನ ವ್ಯವಸ್ಥಿತವಾಗಿ ಪಿ ಎಚ್ ಸಿ ಬರೋದ್ರಿಂದ ತುಂಬಾ ಅನುಕೂಲ ಇದೆ. 4-5 ಪಂಚಾಯತಿಗೆ ಹತ್ರ ಇದೆ. ಬಾರ್ಡರ್ ಕಡೆ ಹೋಗ್ತಾ ಇದಾರೆ ಈಗೆಲ್ಲ. ವಿಕೋಟ ಬಾರ್ಡರ್ ಹೋಗ್ಬೇಕು ಇಲ್ಲ ಅಂದ್ರೆ ಕೆಜಿಎಫ್ ಹೋಗ್ಬೇಕು. ಅದ್ರ ಬದಲು ಈ ಜಾಗದಲ್ಲಿ ಪಿ ಎಚ್ ಸಿ ಬಂದು ರೆಗ್ಯುಲರ್ ಆಗಿ ಡಾಕ್ಟರ್ ಇರೋದ್ರಿಂದ ತುಂಬಾ ಜನ ವಯಸ್ಸಾಗಿರುವಂತ ಸೀನಿಯರ್ ಸಿಟಿಸನ್ಸ್ಗೆ, ಗರ್ಭಿಣಿ ಹೆಣ್ಮಕ್ಳಿಗೆ, ಎಲ್ಲೂ ಓಡಾಡಕ್ ಆಗದೆ ವೆಹಿಕಲ್ಸ್ ಇಲ್ದೆ ಇರುವಂತವ್ರಿಗೆ ಇದು ಹತ್ರ ಅನುಕೂಲ ಮಾಡಬಹುದು. ರೀತಿಯಲ್ಲೂ ಅನುಕೂಲವಾಗಿದೆ. ಅದಕ್ಕೆ ನಾವು ಕೂಡ ಪ್ರಯತ್ನ ಮಾಡಿದ್ದೀವಿ. ಇನಿಷಿಯಲ್ ಆಗಿ ಒಂದು ಎಕ್ಸ್ಟೆನ್ಷನ್ ಕ್ಲಿನಿಕ್ಗೆ ಸರಿಯಾದ ರೀತಿ ನಡೀಬೇಕು ಅಂತ ಹೇಳಿದರು. ಆ ಪ್ರಯತ್ನದಲ್ಲಿ ನಮ್ಮ ರಾಮ್ಬಾಬು ಅವರು ಅಧ್ಯಕ್ಷರಾದ್ಮೇಲೆ ಮತ್ತು ಈ ಭಾಗದಲ್ಲಿರುವಂಥ ಮುಖಂಡರು, ಕಾರ್ಯಕರ್ತರು, ಸದಸ್ಯರು ಅವರೆಲ್ಲ ಒಮ್ಮತದ ನಿರ್ಧಾರ ಮತ್ತು ಒಂದು ಆರೋಗ್ಯ ಕೇಂದ್ರ ಈ ರೀತಿ ಇರಬೇಕು ಅಂತಂದ್ಬಿಟ್ಟು ಆ ಕನಸು ಕೂಡ ಆಗಿತ್ತು. ಇದು ಇಷ್ಟರಲ್ಲೇ ಇರ್ಕೊಡ್ದು ದೊಡ್ಡದಾಗಬೇಕು. ಪಿ ಎಚ್ ಸಿ ಅಂದರೆ ಒಳ್ಳೆ ಜಾಗ ಹುಡುಕಿ ಅದು ಏನೇ ಬಿಲ್ಡಿಂಗ್ ಕಾಸ್ಟ್ ಆದರೂ ಅದನ್ನು ಖರ್ಚು ಮಾಡಿ ಈ ಭಾಗದಲ್ಲಿರುವಂಥ ರೈತರಿಗೆ, ಭಾಗದಲ್ಲಿರುವಂಥ ಪಾಪ ಹೆಣ್ಮಕ್ಳಿಗೆ, ಓಡಾಡೋಕ್ಕಾಗದೇ ಇರುವಂಥ ದೊಡ್ಡವ್ರಿಗೆ ಎಲ್ಲ ಅನುಕೂಲ ಆಗೋ ಥರ ಹಂತ ಹಂತವಾಗಿ ವ್ಯವಸ್ಥಿತವಾಗಿ ಮಾಡೋಣ. ಈಗಾಗಲೇ ಏನು 2ನೇ ಅಲೆ ಬಂದಿದೆ ಕೋವಿಡ್ದು, ಮೊದಲನೇ ಅಲೆಯಲ್ಲಿ ಕೂಡ ನಾವು ಇದೇ ರೀತಿ ನಮ್ಮ ಶಾಸಕರು ಸ್ವಂತ ಖರ್ಚಿನಿಂದ ಅಕ್ಕಿ ಇರ್ಬೋದು, ಊಟ ಇರ್ಬೋದು, ಬಡವ್ರಿಗೆ ಕೊಡೋ ಕಾರ್ಯಕ್ರಮ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಬೇತಮಂಗಲ ಟೌನಲ್ಲಿ ಸುಮಾರು 3,000 ಬಿಪಿಎಲ್ ಚೀಟಿ ಹೊಂದಿರೋರಿಗೆ ಪಕ್ಷಾತೀತವಾಗಿ ಎಲ್ಲರಿಗೂ ಕೊಡೋ ನಿರ್ದೇಶನ ನಮ್ಮ ಶಾಸಕರಿಂದ ಬಂದಿರೋದ್ರಿಂದ ಇವತ್ತು ಎಲ್ಲರಿಗೂ ಪಕ್ಷಾತೀತವಾಗಿ ಅಕ್ಕಿ ನಮ್ಮ ಸುಮಾರು 3,000 ಬಿಪಿಎಲ್ ಕುಟುಂಬಗಳಿಗೆ ವಿತರಿಸ್ತಾ ಇದ್ದೀವಿ. ಎಲ್ಲ ವಾರ್ಡಲ್ಲೂ ಅವ್ರ ಮನೆ ಮನೆಗೆ ಹೋಗಿ ಕೊಡ್ತಾ ಇದ್ದೀವಿ ಅದು ಕಾರ್ಯಕ್ರಮ. ಅದೇ ರೀತಿ ಕೋವಿಡಿಂದ ಯಾರಾದರೂ ಬಳಲ್ತಾ ಇದ್ರೂ, ಅವ್ರಿಗೆ ಯಾವುದಾದ್ರೂ ಔಷಧಿಗಳು ಕೊರತೆ ಇದ್ರೂ ನಮ್ಮ ಶಾಸಕರ ಬಳಿ ತಿಳಿಸಿದ್ರೆ ಅವರು ಕೂಡ ಸಹಾಯ ಮಾಡಕ್ಕೆ ತಯಾರಿದ್ದಾರೆ. ಮೆಡಿಕಲ್ ಅಸಿಸ್ಟೆನ್ಸ್ ಕೂಡ ಕೊಡಕ್ಕೆ ರೆಡಿ ಇದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ 224 ಶಾಸಕರಲ್ಲಿ ಖಂಡಿತವಾಗಿ ನಾನು ಹೇಳಕ್ ಬಯಸ್ತೀನಿ, ನಮ್ಮ ಶಾಸಕರು ಮಾಡ್ತಾ ಇರೋಂಥ ಸೇವೆ ಯಾರೂ ಮಾಡ್ತಾ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕೈಲಾಗದವರು ಮೈ ಪರಿಚಿಕೊಂಡ್ರಂತೆ, ಯಾರೋ ಆರೋಪ ಮಾಡೋರು. ನಾವು ಇವತ್ತು 60,000 ಕುಟುಂಬಗಳಿಗೆ ಕೊಟ್ಟಿದ್ದೀವಿ. ಅವ್ರು ತಾಕತ್ತಿದ್ರೆ 6,000 ಕುಟುಂಬಕ್ಕೆ ಕೊಟ್ಟು ತೋರಿಸ್ಲಿ. ಇವ್ರು ಸ್ವಂತ ಖರ್ಚಿನಿಂದ ಕೊಡೋದಕ್ಕೆ ಯಾರ್ಯಾರು ಆರೋಪ ಮಾಡಿದ್ರೆ ಪ್ರಯೋಜನ ಏನು ಸರ್ ಬಂತು? ಕೊಡೋರು ಗೊತ್ತಾದ್ರೆ ನೋವು
ಬಡವ್ರಿಗೆ ಉಪಯೋಗ ಆಗ್ಬೇಕು. ಆರೋಪ ಮಾಡೋರ್ಗೆ ಏನ್ ಮಾಡ್ತಾನೆ ಇರ್ತಾರೆ? ಯಾರಾದ್ರೂ 600 ಕುಟುಂಬಕ್ಕೆ ಕೊಟ್ಟಿರೋರು ಇದ್ರೆ ಎಕ್ಸಾಂಪಲ್ ತೋರಿಸ್ಲಿ ಸರ್. ಬರೀ ಮಾತು ಮಾತಾಡ್ತಾ ಇದ್ರೆ ಪ್ರಯೋಜನ ಏನು? ಎಮ್ಮ ಸ್ವಂತ ಖರ್ಚಿನಿಂದ ಪಾಪ ಹೆಣ್ಣು ಮಗಳು ಮಾಡ್ತಾ ಇದ್ರೆ ಇನ್ನು ಇವರು ಎಮ್ಮ 60,000 ಕುಟುಂಬಕ್ಕೆ ಕೊಡ್ತಾ ಇದಾರೆ. ಇವ್ರು 120,000 ಕೊಟ್ಬಿಟ್ಟು ಆರೋಪ ಮಾಡ್ಲಿ, ಏನಾದ್ರು ಮಾಡೋಂಗಿದ್ರೆ ಆರೋಪ ಮಾಡಕ್ಕೆ ವೈಟ್ ಪೇಪರ್ ನಮ್ಮ MLA ಮೇಡಮ್ ಅವರು ಅವ್ರ ಮೇಲೆ ಆರೋಪ ಮಾಡಕ್ಕೆ ಏನು ಇಲ್ಲ. ಹೊಟ್ಟೆ ಉರಿ, ಇವ್ರು ಮಾಡೋಕ್ಕಾಗಲ್ಲ, ಇವ್ರು ಮಾಡ್ಬಿಡ್ತಾ ಇದಾರಲ್ಲ ನಾವು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಹೊಟ್ಟೆ ಉರಿ ಬಿಟ್ಟರೆ ಇಲ್ಲಿ ಏನು ಅವ್ರ ಮೇಲೆ ಆರೋಪ ಮಾಡೋಂಥ ಇವ್ರೇನು ಪರ್ಸೆಂಟೇಜ್ MLA ಅಲ್ಲ ಆರೋಪ ಮಾಡೋಕ್ಕೆ. ಯಾರತ್ರ ಆದರೂ ಒಂದು 100 ರೂಪಾಯಿ ಲಂಚ ತೊಗೊಂಡಿದ್ರೆ ಬಂದು ತೋರಿಸ್ಲಿ, ಸುಮ್ಮನೆ ಅನಾವಶ್ಯವಾಗಿ ಆರೋಪ ಮಾಡೋದ್ರಲ್ಲಿ ಸರ್. ನಿಮಗೆ ಗೊತ್ತಿದೆ ಇದು ಮೊದಲಿದ್ದ ಹೆಂಗೆ ಅಡ್ಮಿನಿಸ್ಟ್ರೇಷನ್ ಇತ್ತು, ಇವಾಗ ಹೆಂಗಿದೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ. ಜನರು ನಿರ್ಧಾರ ಮಾಡಬೇಕು. ಯಾರೋ ಒಬ್ರು ಬೀದಿಯಲ್ಲಿ ನಿಂತ್ಕೊಂಡು ಆರೋಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ಆರೋಪಗಳಿಗೆಲ್ಲ ಈ ಕೆಲಸನೇ ಉತ್ತರ ಸರ್. ಯಾರು ಸರ್ ಮಾಡ್ತಿದ್ದಾರೆ ಇಂಥ ಕೆಲಸ?